ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಸ್ವಿಗ್ಗಿ ಪಾರ್ಟ್ ಟೈಮ್ ಅರ್ನಿಂಗ್ ಮಾಡಿ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ. ಅಂದರೆ ಸ್ವಿಗ್ಗಿಲಿ ಒಳ್ಳೆ ಬಂಪರ್ ಆಫರೇ ಕೊಟ್ಟಿದ್ದಾನೆ. ಏನಕ್ಕೆ ಅಂದರೆ ನೀವು ಎಷ್ಟೇ ಕಿಲೋಮೀಟರ್ನವರು ಹೋಗಿ 100 ರುಪೀಸ್ ಫಿಕ್ಸ್ ಮಾಡಿಬಿಟ್ಟಿದ್ದಾನೆ. ಅಂದರೆ ನೀವು 1 ಕಿಲೋಮೀಟರ್ ಹೋದರೂ 100 ರುಪೀಸು, 7 ಕಿಲೋಮೀಟರ್ ಹೋದರೂ 100 ರುಪೀಸು, 15 ಕಿಲೋಮೀಟರ್ ಹೋದ್ರೂ 100 ರುಪೀಸ್ ಕೊಡ್ತಾನೆ. ಸೊ ಒಂದು ಆರ್ಡರ್ಗೆ 100 ರುಪೀಸು ಫಿಕ್ಸು ಆ ಥರ ಕೊಟ್ಟಿದ್ದಾನೆ. ಬನ್ನಿ ಹೋಗಿ ಒಂದು 4 ಅವರು ಡ್ಯೂಟಿ ಮಾಡಿ ನೋಡೋಣ, ಒಂದು 4 ಅವರಿಗೆ ಎಷ್ಟು ಅರ್ನಿಂಗ್ ಆಗುತ್ತೆ ಅನ್ನೋದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲ ವೀಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಮೊದಲನೇ ಆರ್ಡರ್ ಕೂಡ ಬಂದಿತ್ತು. ಮೊದಲನೇ ಆರ್ಡರ್ ರೆಸ್ಟೋರೆಂಟ್ ಹತ್ರನೂ ಬಂದಿದ್ದೀನಿ, ಆರ್ಡರು ಕೂಡ ರೆಡಿ ಆಗಿದೆ. ಬನ್ನಿ ಹೋಗಿ ಇವಾಗ ಪಿಕಪ್ ಮಾಡ್ಕೊಂಡು ತಗೊಂಡೋಗಿ ಡ್ರಾಪ್ ಮಾಡೋಣ. ನೋಡಿ ಐಟಮ್ ತಗೊಂಡೆ, ಕನ್ಫರ್ಮ್ ಪಿಕಪ್ ಮಾಡೋಣ. ಅಂದರೆ ವೆರಿಫೈ ಏನು ಕೇಳಿಲ್ಲ, ಹಂಗೆ ಪಿಕ್ ಆಯಿತು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ನೋಡಿ ಇವಾಗ ಕಸ್ಟಮರ್ ಲೊಕೇಶನ್ ಹತ್ರ ಬಂದೀನಿ. ಅಂದರೆ ಕಸ್ಟಮರ್ ಲೊಕೇಶನ್ ಹತ್ರ ಕರೆಕ್ಟಾಗಿ ಬಂದೀನಿ. ಅಂದರೆ ಅವ್ರು ಮೇಲ್ಗಡೆಯಿಂದ ನೋಡಿ ಕೆಳಗಡೆ ಬರ್ತೀನಿ ತಡೀರಿ ವೆಯ್ಟ್ ಮಾಡಿರಿ ಅಂತ ಹೇಳಿದ್ರು. ಅಷ್ಟರಲ್ಲಿ ನಾನು ಪ್ಯಾಕೇಜ್ ಓಪನ್ ಮಾಡಿಬಿಟ್ಟು ಇಟ್ಕೋಣ ಅಂತ ಹೇಳಿ ಪ್ಯಾಕೇಜ್ ಓಪನ್ ಮಾಡಿದೆ. ಬಟ್ ಪ್ಯಾಕೇಜು ಓಪನ್ ಆಗಿಬಿಟ್ಟಿರುತ್ತೆ. ಅಂದರೆ ಏನಕ್ಕೆ ಓಪನ್ ಆಗಿರುತ್ತೆ ಅಂದರೆ ಗ್ಲಾಸ್ ಬಟಲ್ಲು, ಅಂದರೆ ಕೋಲ್ಡ್ ನೀರು ಇರುತ್ತಲ್ಲ ಅದರಿಂದಾಗಿ ಗ್ಲಾಸ್ ಸೈಡಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ. ಆ ನೀರಿಂದಾಗಿ ಪ್ಯಾಕೇಜು ಓಪನ್ ಆಗಿದೆ ಅಷ್ಟೇ, ಯಾವುದೇ ಆದಂಥ ಲೀಕೇಜ್ ಆಗಿಲ್ಲ. ಅದಕ್ಕೋಸ್ಕರ ಅವ್ರಿಗೂ ಕೂಡ ಚೆಕ್ ಮಾಡ್ಕೊಂಬಿಡಿ ಇಲ್ಲೇ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಮೇಡಮ್ ಐಟಮ್ ಕರೆಕ್ಟ್ ಇದೆ, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ನೋಡಿ ಆರ್ಡರ್ ಡಿಲಿವರ್ ಮಾಡಿದೆ. ಅಂದರೆ ಏನು ಲೀಕೇಜ್ ಏನು ಆಗಿರಲ್ಲ ಅದು, ಬಟ್ ಪ್ಯಾಕೆಟ್ ಓಪನ್ ಆಗಿತ್ತು ಅಷ್ಟೇ. ಎಲ್ಲ ಗ್ಲಾಸ್ ಬಾಟಲೇ ಅದ್ರ ಒಳಗಡೆ ಇದ್ದಿದ್ದು, ಅದರಿಂದಾಗಿ ಓಪನ್ ಆಗಿತ್ತು. ನೀವು ಅಷ್ಟು ಏನಾದರೂ ಈ ಥರ ಓಪನ್ ಆಗಿದ್ರೆ ಇಲ್ಲಿ ಲೀಕೇಜ್ ಆಗಿದ್ರೆ ಆದಷ್ಟು ನೀವು ಕಸ್ಟಮರ್ ಮುಂದೆನೇ ಸಾಲ್ವ್ ಮಾಡ್ಕೊಂಡು ಓಕೆ ಟ್ರೈ ಮಾಡಿ. ಅಂದರೆ ನೀವೇನಾದ್ರೂ ಹೋಗಿ ಆದ್ಮೇಲೆ ಕಸ್ಟಮರ್ ಕೇರು ಕಾಲ್ ಮಾಡಿ ಈ ಥರ ಲೀಕೇಜ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ನಮ್ಮ ಮೇಲೇ ಬರುತ್ತೆ, ತಿರ್ಗಾ ನಮಗೇನೆ ಪೆನಾಲ್ಟಿ ಆಗ್ತಾರೆ. ಅದರಿಂದಾಗಿ ಆದಷ್ಟು ಇಲ್ಲೇ ಕ್ಲಿಯರ್ ಮಾಡ್ಕೊಂಡೋಗಿ. ನೋಡಿ ಆರ್ಡರ್ ಕೂಡ ಇವಾಗ ಡಿಲಿವರ್ ಕೊಡ್ತೀನಿ. ಅಮೌಂಟ್ ಎಷ್ಟು ಕೊಡ್ತೀನಿ ಅದು ಇವಾಗ ನೋಡೋಣ. ನೋಡಿ ಎಷ್ಟು ಕೊಟ್ಟ, 100 ರುಪೀಸ್ ಕೊಡ್ತಾನೆ ಇವಾಗ. ನೋಡಿ ಪ್ರತಿಯೊಂದು ಆರ್ಡರ್ಗೂ ಅಷ್ಟೇ 100 ರುಪೀಸೇ ಕೊಡೋದು. ಅಂದರೆ ಇವಾಗ ನಾನು 5 ಕಿಲೋಮೀಟ್ರು ಡ್ರಾಪ್ ಬಂದೀನಿ, 5 ಕಿಲೋಮೀಟ್ರು ಡ್ರಾಪಿಗೂ ನನಗೆ 100 ರುಪೀಸೇ ಕೊಟ್ಟ. ಬನ್ನಿ ಇವಾಗ ನೆಕ್ಸ್ಟ್ ಆರ್ಡರ್ ಹತ್ರ ಹೋಗಿ ವೆಯ್ಟ್ ಮಾಡೋಣ. ಗೈಸ್ ನೋಡಿ ಮತ್ತೊಂದು ಆರ್ಡರ್ ಕೂಡ ಬರ್ತಾ ಇದೆ, ಅದನ್ನು ಕೂಡ ಅಕ್ಸೆಪ್ಟ್ ಮಾಡೋಣ. ಅಂದರೆ 100 ರುಪೀಸ್ ತೋರಿಸ್ತಾ ಇರ್ತಾನೆ ನೋಡಿ. ಅಂದರೆ ನೋಡಿ 100 ರುಪೀಸ್ ತೋರಿಸ್ತಾ ಇದ್ದಾನೆ, ಅದನ್ನು ಕೂಡ ಇವಾಗ ಕನ್ಫರ್ಮ್ ಪಿಕಪ್ ಮಾಡೋಣ. ಅಂದರೆ ಈ ಆರ್ಡರ್ ಬಂದು ಇನ್ಸ್ಟಾಮಾರ್ಟು, ಅಂದರೆ ಇನ್ಸ್ಟಾಮಾರ್ಟ್ ಹತ್ರ ಹೋಗ್ಬಿಟ್ಟು ರೀಚ್ ಕೊಟ್ಟಾದ್ಮೇಲೆ ಇನ್ಸ್ಟಾಮಾರ್ಟಿಂದ ಆರ್ಡರ್ ಬರುತ್ತೆ. ಆ ಆರ್ಡರ್ನ ತೊಗೊಂಡೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡ್ಬೇಕು ನಾವು. ಗೈಸ್ ನೋಡಿ ಇನ್ಸ್ಟಾಮಾರ್ಟ್ ಆರ್ಡರ್ ಕೂಡ ಪಿಕಪ್ ಮಾಡ್ಕೊಂಬಂದೆ. ಅಂದರೆ ಡ್ರಾಪ್ ಬಂದು 1.7 ಕಿಲೋಮೀಟರ್ ಇದೆ ಅಷ್ಟೇ, ಹೋಗಿ ಅದನ್ನು ಕೂಡ ಇವಾಗ ಡ್ರಾಪ್ ಮಾಡ್ತೀನಿ. ಯಪ್ಪ ಏನು ಬಿಸಿಲು ಅಂದರೆ ಬಿಸಿಲು ಗುರು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಇನ್ನು ಈ ವರ್ಷದ ಮೊದಲನೇ ಮಳೆ, ಇನ್ನು ಯಾವಾಗ ಬರುತ್ತೋ. ಮಳೆ ಬಂದರೆ ಸ್ವಲ್ಪ ಅವಾಗ ತಂಪಾರು ಆಗುತ್ತೆ ಭೂಮಿ, ಅವಾಗನ ಕೆಲಸ ಮಾಡ್ಬೋದು. ಬಟ್ ಈ ಬಿಸಿಲು ಕೆಲಸ ಮಾಡೋದಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ, ಸಿಕ್ಕಾಪಟ್ಟೆ ಇದೆ ಬಿಸಿಲು. ಏನು ತುಂಬ ಕಮ್ಮಿ ಇಲ್ಲ, ಎವಿ ಅಂದರೆ ಎವಿ ಜಾಸ್ತಿ ಇದೆ. ಅದೇ ಕರ್ನಾಟಕದಲ್ಲಿ ಇದೆಯಲ್ಲ ಅದಾ? ಹೌದೌದು, ಇದು ಇಮ್ರಾನ್ ಚಿಕನ್ಸ್ ಇದೆಯಲ್ಲ ಅಲ್ಲಿದ್ದೀನಿ ನಾನು, ಅಲ್ಲಿಗೆ ಬರಲಾ? ಹಾಂ ಓಕೆ ಸರ್. ಹಾಂ ಓಕೆ, ಬನ್ನಿ ಅಲ್ಲಿ ಕರ್ನಾಟಕ ಮೆಡಿಕಲ್ಸ್ ಹತ್ರ ಅಂತ ಹೋಗೋಣ. ಸರ್ ಬನ್ನಿ ಕರ್ನಾಟಕ ಮೆಡಿಕಲ್ ಹತ್ರ. ಹಾಂ ಓಕೆ ಸರ್ ಬನ್ನಿ. ನೇಮ್? ಥ್ಯಾಂಕ್ ಯು.
ಸೊ ಕೈಸ್ ಆರ್ಡರ್ ಕೊಟ್ಟೆ, ಇವಾಗ ಕನ್ಫರ್ಮ್ ಆರ್ಡರ್ ಕೊಡ್ತೀನಿ ನೋಡಿ. 100 ರುಪೀಸ್ ಕೊಟ್ಟ, ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಕೈಸ್ ನೋಡಿ, ಇನ್ನೂ ಒಂದು ಆರ್ಡರ್ ಬರ್ತಾ ಇದೆ, ಆ ಆರ್ಡರ್ ಕೂಡ ಇನ್ಸ್ಟಾ ಮಾರ್ಟಿಂದನೇ ಬರ್ತಾ ಇದೆ. ಕನ್ಫರ್ಮ್ ಆರ್ಡರ್ ಕೊಡ್ತೀನಿ ಅಂದರೆ ಇವಾಗ ತಿರ್ಗಾ ನಾನು ಇನ್ಸ್ಟಾ ಮಾರ್ಟ್ ಹತ್ರ ಹೋಗಿ ಅಲ್ಲಿ ರೀಚ್ ಕೊಡ್ತಿದ್ದಂಗೆ ನನಗೆ ಇನ್ನೊಂದು ಆರ್ಡರ್ ಬರುತ್ತೆ, ಅದನ್ನು ಕೂಡ ತೊಗೊಂಡೋಗಿ ಡ್ರಾಪ್ ಮಾಡೋಣ. ಅಂದರೆ ಇನ್ಸ್ಟಾ ಮಾರ್ಟ್ ಆರ್ಡ್ರುಗಳೆಲ್ಲ ತುಂಬ ಹತ್ರನೇ ಇರುತ್ತೆ, ಏನು ಜಾಸ್ತಿ ದೂರ ಇರೋಲ್ಲ, ಅಂದರೆ ಒಂದು 2.5-3 ಕಿಲೋಮೀಟರ್ ಆ ರೇಂಜಲ್ಲಿ ಇರುತ್ತೆ. ಬನ್ನಿ ಹೋಗೋಣ. ಅಂದರೆ ಇನ್ಸ್ಟಾ ಮಾರ್ಟ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ? 1.2 ಕಿಲೋಮೀಟರ್ ಇದೆ. ನೋಡಿ ಸೇಮ್ ಅವಾಗಲೇ ಯಾವ ಇನ್ಸ್ಟಾ ಮಾರ್ಟಿಂದ ಬಂದಿತ್ತೋ ಅದೇ ಇನ್ಸ್ಟಾ ಮಾರ್ಟಿಂದ ಇವಾಗ ನನಗೆ ಇನ್ನೊಂದು ಆರ್ಡರ್ ಕೂಡ ಬಂದಿದೆ. ಅಂದರೆ ಆರ್ ಟಿ ನಗರ ಅಂದಿರೋ ಇನ್ಸ್ಟಾ ಮಾರ್ಟ್ ಅದು. ಬನ್ನಿ ಹೋಗಿ ಅದನ್ನು ಕೂಡ ಇವಾಗ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ನೋಡಿ ಇನ್ನೊಂದು ಇನ್ಸ್ಟಾ ಮಾರ್ಟ್ ಆರ್ಡರ್ ಕೂಡ ಇವಾಗ ಪಿಕ್ ಮಾಡ್ಕೊಂಬಂದಿನಿ. ಅಂದರೆ ಡ್ರಾಪ್ ಒಂದು 1.9 ಕಿಲೋಮೀಟರ್ ಇದೆ. ಬನ್ನಿ ಹೋಗಿ ಇದನ್ನು ಕೂಡ ಡ್ರಾಪ್ ಮಾಡೋಣ. ಮತ್ತೇನಾ? ಅಲ್ಲ ಒಂದು ಓ ಭಯ್ಯ ಕಾಲ್ ನೋಡಿ, ಈ ಆರ್ಡರಲ್ಲಿ ಐಟಮ್ ಇರಲಿಲ್ಲ ಅಂತ ರೆಸ್ಟೋರೆಂಟ್ ಅವ್ರು ಹೇಳಿದ್ರು. ಅದರಿಂದಾಗಿ ಕಸ್ಟಮರ್ ಕೇರ್ ಅವರಿಗೆ ಕಾಲ್ ಮಾಡಿದೆ. ಇನ್ನೇನು ನಾನು ಆರ್ಡರ್ ಕ್ಯಾನ್ಸಲ್ ಆಗುತ್ತೆ ಅಂತೇಳಿ ವಾಪಸ್ ಹೋಗ್ತಾ ಇದೆ. ಆರ್ಡರ್ ಕ್ಯಾನ್ಸಲ್ ಆಗುತ್ತೆ ಬಿಡು ಅಂತ ಆಚೆ ಹೋಗೋ ಅಷ್ಟರಲ್ಲೇ ತಿರ್ಗಾ ಕಸ್ಟಮರ್ ಕೇರ್ ಅವರು ಅವರಿಗೆ ಫೋನ್ ಪಾಸ್ ಮಾಡಿ ರೆಸ್ಟೋರೆಂಟ್ ಅವ್ರಿಗೆ ಅಂತ ಹೇಳಿದ್ರು. ಏನಕ್ಕೆ ಅಂದ ಅವರು ಕಸ್ಟಮರ್ನ ಸ್ವಲ್ಪ ಕನ್ವಿನ್ಸ್ ಮಾಡಿ ಆ ಐಟಮ್ ಬದಲು ಬೇರೆ ಐಟಮ್ ಕೊಡೋಕ್ಕೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಸೊ ಅದರಿಂದಾಗಿ ರೆಸ್ಟೋರೆಂಟ್ ಅವರು ಕಸ್ಟಮರ್ ಕೇರ್ ಅವರು ಕಸ್ಟಮರು ಎಲ್ಲ ಕಾನ್ಫರೆನ್ಸಲ್ಲಿ ಮಾತಾಡ್ತಾ ಇದ್ದಾರೆ. ಮಾತಾಡಿ ಒಂದು ತೀರ್ಮಾನ ತಗೊಂಡು ಹೆಂಗೋ ಕಸ್ಟಮರ್ ಅವ್ರನ್ನ ಕನ್ವಿನ್ಸ್ ಮಾಡಿ ಆರ್ಡರ್ನ ಕೊಡೋಕ್ಕೀಗ ಮಾತಾಡ್ತಾ ಇದ್ದಾರೆ. ನೋಡಿ, ಅಂದರೆ ಆರ್ಡರು ಕೂಡ ಕೊಡ್ತಾರೆ, ಅಂದರೆ ನನಗೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಅಂದರೆ ಮುಂಚೆನೇ ಬಂದಿರೋ ಆರ್ಡ್ರು ಆಲ್ರೆಡಿ ಬಂದಿಲ್ಲ, ಒಂದು 5 ನಿಮಿಷ 10 ನಿಮಿಷ ವೆಯ್ಟ್ ಮಾಡಿದೆ. ಅದಾದಮೇಲೆ ಒಂದು ಆರ್ಡ್ರು ಇಲ್ಲ ಅಂತ ಹೇಳ್ದೆ. ಅದಾದಮೇಲಿಂದ ಕಸ್ಟಮರ್ ಕೇರ್ ಅವ್ರಿಗೆ ಫೋನ್ ಮಾಡಿ ಅಲ್ಲೊಂದು 5 ನಿಮಿಷ 10 ನಿಮಿಷ ಎಳ್ದೆ ಎಳೆಯುತ್ತೆ. ನಿಮಗೂ ಕೂಡ ಗೊತ್ತಲ್ಲ ಅಂದರೆ ಆರ್ಡರ್ ಕ್ಯಾನ್ಸಲ್ ಆಗ್ಬೇಕಾದ್ರೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ನೋಡಿ, ಅವರು ಎಲ್ಲ ಮಾತುಕತೆ ಎಲ್ಲ ಮಾಡಿದ್ರು, ಬೇರೆ ಐಟಮ್ ಕೂಡ ಕೊಡ್ತೀನಿ ಅಂತ ಹೇಳಿದ್ರು. ಅದರಿಂದಾಗಿ ನಾನು ಈಗ ವೆಯ್ಟ್ ಮಾಡ್ತಾಯಿದ್ದೀನಿ, ಅಂದರೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೋಗ್ತಾ ಇದ್ದೀನಿ. ನೋಡಿ, ಅಷ್ಟರಲ್ಲಿ ಅವ್ರು ಹೇಳ್ತಾರೆ. ಅವಾಗಿನ 3 ಸತಿ ಓಡ್ ಹಾಕಿದ್ದಾರೆ. ಹಲೋ, ಹಾಂ ಹೇಳಿ ಮೇಡಮ್. ಐಟಮ್ ಕೊಡ್ತಾರಾ ಇವಾಗ? ಹ್ಞೂ, ಆಯ್ತು, ಸರಿ ಮೇಡಮ್. ನೋಡಿ, ಇವಾಗ ಕಸ್ಟಮರ್ ಕೇರ್ ಅವರು ಆರ್ಡರ್ ಕೊಡ್ತಾರೆ, ಈಸ್ಕೊಂಡೋಗಿ ಡ್ರಾಪ್ ಮಾಡಿ ಅಂತ ಹೇಳಿದ್ರು. ಬಟ್ಟು ಬೇರೆ ಐಟಮಿಗೆ ಕನ್ವಿನ್ಸ್ ಮಾಡಿರೋದ್ರಿಂದ ಟೈಮ್ ಅಂತೂ ಸಿಕ್ಕಾಪಡೆ ಟೈಮ್ ಆಗೇ ಆಗುತ್ತೆ. ಅದರಿಂದಾಗಿ ಏನು ಮಾಡೋಕ್ಕಾಗಲ್ಲ, ಈ ಥರ ಒಂದೊಂದು ಸತಿ ಆಗುತ್ತೆ. ಸೊ ಏನು ತಲೆ ಕೆಡ್ಸ್ಕೊಳೋದೇನು ಬೇಡ, ಅಂದರೆ ಒಂದು ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಆಯ್ತು ಅಷ್ಟೇ. ಅಂದರೆ ಇವಾಗ ತಿರ್ಗಾ ಅವನು ಬೇರೆ ಆರ್ಡ್ರನ್ನ ತಿರ್ಗಾ ಪ್ಯಾಕ್ ಮಾಡಿ ತಿರ್ಗಾ ಕೊಡೋಷ್ಟೊತ್ತಿಗೆ ಟೈಮ್ ವೇಸ್ಟ್ ಆಗುತ್ತೆ. ನೋಡಿ, ಎಷ್ಟೊಂದು ಜನ ರೈಡರ್ಸ್ಗಳು ಕೂಡ ಇಲ್ಲಿ ಕಾಯ್ತಾ ಇದ್ದಾರೆ. ಸೊ ನಾನಂತ ಇವಾಗ ಸುಮ್ಮನೆ ಕೂತ್ಕೊಂಡು ವೆಯ್ಟ್ ಮಾಡಿ ಆಮೇಲಿಂದ ಈಸ್ಕೊಂಡು ಹೋದೆ. ಗೈಸ್ ನೋಡಿ, ಈ ಆರ್ಡರ್ ಅಂತೂ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಏನಕ್ಕೆ ಅಂದರೆ ಆರ್ಡರ್ ಇರಲಿಲ್ಲ ಇವ್ನ ಹತ್ರ, ರೆಸ್ಟೋರೆಂಟ್ ಅವನ ಹತ್ರ. ಅದರಿಂದಾಗಿ ಆರ್ಡರ್ ಕ್ಯಾನ್ಸಲ್ ಮಾಡೋಣ ಅಂತೇಳಿ ಕಸ್ಟಮರ್ ಕೇರ್ ಅವ್ರಿಗೆ ಫೋನ್ ಮಾಡಿದೆ. ಕಸ್ಟಮರ್ ಕೇರ್ ಅವರು ಫೋನ್ ಮಾಡಿ ಆರ್ಡರ್ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಕಸ್ಟಮರಿಗೆ ಕಾಲ್ ಮಾಡಿದ್ರು. ಕಸ್ಟಮರ್ ಹತ್ರ ಏನೋ ಕನ್ವಿನ್ಸ್ ಮಾಡಿಬಿಟ್ಟು ಆರ್ಡರ್ನ ಚೇಂಜ್ ಮಾಡಿಸಿದ್ರು. ಹೆಂಗೋ ಆರ್ಡರ್ ಕ್ಯಾನ್ಸಲ್ ಆಗಿಲ್ಲ, ಬಟ್ ಲೇಟ್ ಆಯ್ತು ಅಷ್ಟೇ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಅಂದರೆ ಡ್ರಾಪು ತುಂಬ ಹತ್ರನೇ ಇದೆ ನೋಡಿ, ಇದು ಕನ್ಫರ್ಮ್ ಐಟಮ್ ಕೊಡ್ತೀನಿ. ಪಿಕಪ್ಪು ಕೂಡ ಕಂಪ್ಲೀಟ್ ಕೊಟ್ಟೆ ನೋಡಿ, ಹತ್ರ ಇದೆ, ತುಂಬ ಹತ್ರ ಇದೆ ಇದು. ನೋಡಿ, 140 ಮೀಟರ್ ಅಷ್ಟೇ ಇರೋದು ಇದು ಡ್ರಾಪು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಅಂದರೆ ಕಸ್ಟಮರ್ ಅಪಾರ್ಟ್ಮೆಂಟ್ ಹತ್ರ ಬಂದು ರೀಚ್ ಆದೆ. ಅಂದರೆ ರೀಚ್ ಔಟ್ ಲೊಕೇಶನ್ ಕೂಡ ಕೊಟ್ಟೆ. ಅಂದರೆ ಇದು ಕ್ಯಾಶ್ ಆನ್ ಡೆಲಿವರಿ ಆಗಿತ್ತು, 460 ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಇದು. ಬನ್ನಿ ಹೋಗಿ ಆರ್ಡರ್ನ ಡೆಲಿವರಿ ಮಾಡಿ 460 ರೂಪಾಯಿ ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಡು ಬರೋಣ. ಫೋರ್ 60 ಮೇಡಮ್, 10 ರುಪೀಸ್ ಚೇಂಜ್. ಥ್ಯಾಂಕ್ ಯು ಮೇಡಮ್. ನೋಡಿ ಕೊಟ್ಟೆ, ಅಂದರೆ ಕಸ್ಟಮರ್ 20 ರುಪೀಸ್ ಟಿಪ್ಸ್ ಕೂಡ ಕೊಟ್ಟಿದ್ದಾರೆ. ನೀವು ಸಹ ಕಲೆಕ್ಟ್ ಪೇಮೆಂಟ್ ಕ್ಯಾಶ್ ಕಲೆಕ್ಟೆಡ್ 460.
460 ಅಂದರೆ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ ಹಾಕಬೇಕು ನೋಡಿ. ಕ್ಯಾಶ್ ಕಲೆಕ್ಟೆಡ್ ಆಯಿತು, ಬನ್ನಿ ಡೆಲಿವರ್ ಕಂಪ್ಲೀಟ್ ಕೊಡ್ತೀನಿ, 100 ರುಪೀಸ್ ಕೊಡ್ತಾನೆ ಈಗ. ಅಂದರೆ 100 ರುಪೀಸ್ ಕೊಟ್ಟ ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ ನೋಡಿ. ಸ್ವಿಗ್ಗಿಲಿ ಈ ಥರ ಏನಾರು ಆರ್ಡರಿಗೆ 100 ರೂಪಾಯಿ ಕೊಟ್ಟಾಗ ಪಾರ್ಟ್ ಟೈಮಲ್ಲಿ ಎಷ್ಟು ರೂಪಾಯಿ ಅರ್ನ್ ಮಾಡ್ಬೋದು ಅನ್ನೋದು ನಾನು ಇವಾಗ ನಿಮಗೆ ತೋರಿಸ್ತೀನಿ. ಅಂದರೆ 4 ಅವರು ನಾನು ಡ್ಯೂಟಿ ಮಾಡಿದ್ದೀನಿ, 4 ಅವರಿಗೆ 1000 ರೂಪಾಯಿ ಅರ್ನ್ ಮಾಡಿದ್ದೀನಿ. ಅಂದರೆ 1 ಅವರ್ಗೆ 100 ರೂಪಾಯಿ ಹಂಗೆ ಕೊಟ್ಟಿರೋದು ನನಗೆ. ಸಿ ಡೀಟೇಲ್ಸ್ ತೋರಿಸ್ಬಿಡ್ತೀನಿ ಡೈರಿ ನೋಡಿ. ಟೋಟಲಾಗಿ ಎಷ್ಟು ಟ್ರಿಪ್ಸ್ ಮಾಡಿದ್ದೀನಿ ಅಂತ, ಟೋಟಲಾಗಿ ಟ್ರಿಪ್ಸ್ ಬಂದು 10 ಟ್ರಿಪ್ಸ್ ಮಾಡಿದ್ದೀನಿ. 10 ಟ್ರಿಪ್ಸ್ಗೆ 250 ರೂಪಾಯಿ ಅಂದರೆ 25 ರೂಪಾಯಿ ಲೆಕ್ಕದಲ್ಲಿ 250 ರೂಪಾಯಿ ಆರ್ಡರ್ ಅರ್ನಿಂಗ್ ಆಗಿದೆ. ಬೋನಸ್ಸೇ ನೋಡಿ 750 ರೂಪಾಯಿ ಆಗಿದೆ. ಅಂದರೆ ಇನ್ಸೆಂಟಿವ್ ಇವತ್ತು ತುಂಬ ಚೆನ್ನಾಗಿದೆ. ಇನ್ಸೆಂಟಿವ್ ಏನಾದ್ರು ಇರಲಿಲ್ಲ ಅಂದರೆ ಬರೀ 250 ರೂಪಾಯಿ ಆಗಿರೋದು ಅಷ್ಟೇ ಇಲ್ಲಿವರೆಗೂ. ಬಟ್ ಇನ್ಸೆಂಟಿವ್ ಕೊಟ್ಟಿರೋ ಕಾರಣ 750 ಪ್ಲಸ್ 250, 4 ಅವರಿಗೆ 1000 ರೂಪಾಯಿ ಆಗಿದೆ. ಅಂದರೆ ಈ ಥರ ಇನ್ಸೆಂಟಿವ್ ಆಫರ್ ಏನಾದ್ರು ಕೊಟ್ಟರೆ ನೀವು ಚೆಕ್ ಮಾಡ್ತಾರೆ, ಈ ಥರ ಇನ್ಸೆಂಟಿವ್ ಆಫರ್ ಕೊಟ್ಟಾಗ ನೀವು ಬಂದು ಮಾಡ್ಕೊಂಡೋಗಿ. ಅಂದರೆ ಇನ್ಸೆಂಟಿವ್ ಕೊಟ್ಟಾಗ ಯಾರು ಬಿಡಕ್ಕೆ ಹೋಗಬೇಡಿ. ಸೊ ಜಾಸ್ತಿ ಈ ಥರ ಕೊಡೋಲ್ಲ, ತುಂಬ ರೇರ್ ಈ ಥರ ಕೊಡೋದು. ಬಟ್ ಕೊಟ್ಟಾಗ ಯೂಸ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಂಡು ಆರಾಮಾಗಿ ನೀವು ಬಂದು ಡ್ಯೂಟಿ ಮಾಡ್ಕೊಂಡೋಗಿ. ಅಂದರೆ ಗಾಡಿನ ಏನು ಜಾಸ್ತಿ ಓಡಿಲ್ಲ, 150 ರಿಂದ 200 ರೂಪಾಯಿ ಪೆಟ್ರೋಲ್ ಆಗಿದೆ ಅಷ್ಟೇ. ಬಟ್ ಸ್ಪೀಡೋಮೀಟರ್ ಕೆಟ್ಟೋಗಿದೆ ನಂದು, ಕರೆಕ್ಟಾಗಿ ತೋರಿಸಲ್ಲ, ಅದರಿಂದಾಗಿ ಲೆಕ್ಕ ಇಕ್ಕೋಣಕ್ಕಾಗಿಲ್ಲ. ಬಟ್ ಅಷ್ಟೇ ಆಗಿರೋದು, ಏನು ಒಂದು 40 ರಿಂದ 60 ಕಿಲೋಮೀಟರ್ ಗಾಡಿ ಓಡಿದೆ ಅಷ್ಟೇ. ಬಟ್ ಅಷ್ಟಕ್ಕೇ 1000 ರೂಪಾಯಿ ಅರ್ನಿಂಗ್ ಆಗಿದೆ. ಸೊ ಇವತ್ತಿನ ವೀಡಿಯೋ ಇಷ್ಟೇ ಗಾಯ್ಸ್. ಇನ್ನು ಹೊಸದಾಗಿ ಏನಾದ್ರು ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. Thank you.